ಭಾರತ ಡ್ರಿಪ್ ಇರಿಗೇಷನ್ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್ ಸಂಕೇಶ್ವರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಭಾರತ ಡ್ರಿಪ್ ಇರಿಗೇಷನ್ ಬಿಲಾಲ ಮಸೀದಿ ಎದುರು ನಿಡಸೋ ಸಿರೋಡ್ ಸಂಕೇಶ್ವರ. ಮೊಬೈಲ್ ಸಂಖ್ಯೆ 72 59 90 93 25. बेळगाव जिल्ह्यातील सदलगा शहरातील अप्पासाहेब अंकली हा ट्रॅक्टर चालक आहे. त्याचा मुलगा अमित अंकली हा अपंग असून याला सरकारकडून कोणत्या सुविधा मिळत नाहीत. मुलगा अपंग असल्याने त्याची आई हौसाबाई अप्पासाहेब अंकली हिला घरी राहूनच त्या मुलाची सेवा करावी लागत असल्याने तिला बाहेरचे कोणतेही काम करणे अशक्य होऊन बसले आहे. अमित हा अपंग असून देखील सरकारकडून याला कोणत्या सुविधा मिळत नाहीत. या संदर्भात संबंधित अधिकाऱ्यांना याचा जाब विचारला गेला असता अमितचे आधार कार्ड नसल्या कारणाने त्याला कोणत्याही सुविधा मिळत नसल्याचे सांगितले जात आहे. फक्त 700 रुपये प्रति महिना सहाय्यधन दिले जात असून याचा त्याला कोणताच लाभ होत नाही. 17 वर्ष आहेत रे. ಈಗ 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 ಯಾಕೆ ಹಿಂಗೆ ಯಾಕೆ ಅಂಗ ಕಲಗಿದಾರೆ? ಎಷ್ಟು ತಿಂಗಳಿಗೆ ಎಷ್ಟು ಬರ್ತಾವ್ರಿ ಇದಕ್ಕೆ? ಈಗ 100 ರೂಪಾಯಿ ಆರ್ಡ್ ಮಾಡಿದಾರೆ. ಈಗ ಆಧಾರ್ ಕಾರ್ಡ್ ಇಲ್ಲ ಹುಡುಗಂದ ಕಾಳ ಅಂದ್ರೆ ರೇಷನ್ ಕಾರ್ಡ್ ಬರಂಗಿಲ್ಲ ನಿಮ್ಗೆ ಈ ಹುಡುಗಂದ. ಆಧಾರ್ ಕಾರ್ಡ್ ಅಷ್ಟು ಇತ್ತಂದ್ರೆ ಹುಡುಗ ಸಿಗ್ತೈತೆ ಏನ್ರಿ? ಒಟ್ಟು ಆಧಾರ್ ಕಾರ್ಡ್ ಏನಕ್ಕೆ ಐತಿರಿ? ಕೈ ಕಾಲ ಅಡ್ಕೋ. ಮತ್ತೀಗ ನೀವು ಯಾರ್ಯಾರಿಗೆ ಭೇಟಿ ಇದ್ರಿ ಈ ಹುಡುಗನ ಸಲ ನಿಮ್ದು? ಅಲ್ಲ ಮತ್ತೆ ಇಲ್ಲಿ ಆಫೀಸ್ಗೆ ಹೋದಾಗ ಎಲ್ಲರಿಗೆ ಹೇಳಿದ್ರಿ ನೀವು? ಈಗಾಗಲೇ ಆಧಾರ್ ಕಾರ್ಡ್ ಇದ್ರೆ ಆಗ್ತಿತ್ತು ನನಗೆ. ಹಾ ಹಾ ಹಾ, ಈ ಹುಡುಗನ ಆಧಾರ್ ಕಾರ್ಡ್ ಮಾಡಕ್ ಹೋದ್ರೆ ಆಧಾರ್ ಕಾರ್ಡ್ ತಂಬಿರಂಗಿಲ್ಲ. ಹಾ ಹಾ ಹಾ. ಮತ್ತೀಗ ಈ ಹುಡುಗ ವಯಸ್ಸು ಎಷ್ಟೀಗ ಹುಡುಗ? 27 ಐತಿ. ಹಾಂ, 27 ವಯಸ್ಸು ಐತಿ. ಎರಡು ಜನ ಇರ್ತೀರ ಮನ್ಯಾಗ ನೀವು? ಹಾಂ, ಎರಡು ಜನ ಇರ್ತೀರ? ಮೂರು ಜನ ಇರ್ತೀರಿ. ಹುಡುಗೊಂದ ಹುಡುಗೊಂದ್ರಿ, ನೀವ ನಿಮ್ಮ ಮಾಲಕರು? ಹುಡುಗಿನ ಕೊಡಿವಿರಿ. ಇದು ಮನಿ ಸ್ವಂತ ಹೆಂಗ್ರಿ? ಸ್ವಂತ ಸರ್ಕಾರ ಮನಿ ಏನ್ರಿ ಅದ? ಹಾಂ ಹಾಂ ಹಾಂ. ನೀವೇನು ಕೆಲಸ ಮಾಡ್ತೀರಿ? ವ್ಯವಸ್ಥೆ ಮಾಡ್ಕೊತ ಮನೆಯಂಗೆ ನಡೀತೀರಿ ನೀವು? ಈಗ ಹಿಂಗ ಏನಾಗ್ಬೇಕು ಹೇಳ್ರಿ? ರೇಷನ್ ಕಾರ್ಡ್ ಇವಂಗ ಒಟ್ಟ ಒಂದ್ ಹೊತ್ತ ಊಟ ಸಿಗೋಂಗ ಆಗ್ಬೇಕು. ರೇಷನ್ ಕಾರ್ಡ್ ದಾಗ ಹೆಸರು ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ಈಗ ಇದು ಮಾಡ್ತಾ ತೋರಿ, ನಾವು ಮಾತಾಡ್ತಾರೆ ಅವ್ರಿಗೆ ರೀ. ನೋಡ್ರಿ, ಈಗಾಗಲೇ ನಾವು ಈ ಹುಡುಗನ ಕುರಿತ, ನಂದು ಹೆಸರು ಮೊಹಮ್ಮದ್ ಅಜರುದ್ದೀನ್ ಶಿಗ್ಜಿ ಅಂತ, ಸದಲ್ಗದವ್ರು ನಾವು. ಈ ಹುಡುಗನ ಕುರಿತು ನಾವು ಈಗಾಗಲೇ ಮಾನ್ಯ ನಮ್ಮ ಉಪ ತಹಶೀಲ್ದಾರ್ ಸದಲ್ಗ, ಅದೇ ರೀತಿ ಮುಖ್ಯಾಧಿಕಾರಿಗಳ ಸದಲ್ಗ, ಅದೇ ರೀತಿ ತಾಲೂಕಾ ಚಿಕ್ಕೋಡಿ ತಾಲೂಕಿನ ತಹಶೀಲ್ದಾರ್ ಆಗಿರತಕ್ಕಂಥ ಅವ್ರಿಗೂ ಸಹ ಭೇಟಿಯಾಗಿದ್ದೀವಿ. ಈಶೆ ಸಾಹೇಬ್ರಿಗೆ ಭೇಟಿಯಾಗಿದ್ದೀವಿ. ಅದರ ಜೊತೆಗೆ ನಮ್ಮ ಮಾನ್ಯ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿರತಕ್ಕಂಥ ಬೊಮ್ಮನಹಳ್ಳಿ ಸಾಹೇಬ್ರಿಗೂ ಭೇಟಿಯಾಗಿದ್ದೀವಿ. ಆದರೂ ಹೇಳತಕ್ಕಂಥ ಉತ್ತರ ಒಂದು ನಾವು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾರೆ. ಯಾವಾಗ ಮಾಡಿಕೊಡ್ತಾರ ಅನ್ನೋದು ನಮ್ಗೆ ಗೊತ್ತಾಗ. ಅದಕ್ಕಾಗಿ ನಾವೊಂದು ವಿನಂತಿ ಮಾಡ್ಕೋತೀವಿ ನಮ್ಮ ಸದಲ ಜನತೆಯ ಪರವಾಗಿ. ಇಂಥ ಹುಡುಗರಿಗೆ ಮೊದಲು ಬೇರೆದು ಬಿಡ್ರಿ, ಇಂಥ ಹುಡುಗರು ಮೊದಲು ಕೆಲಸ ಮಾಡಿರಿ ಅಂತಕ್ಕಂಥ ಈ ಎಲ್ಲ ನಮ್ಮ ಸಮಸ್ಯೆ ಸದಲಗ ಜನತೆ ಪರವಾಗಿ ನಾವು ಅಬ್ದುಲ್ ಕಲಾಂ ಸಂಘದ ಪರವಾಗಿ ನಾವು ಆಗ್ರಹವನ್ನು ಮಾಡ್ತೀವಿ. ಈ ಹುಡುಗನ ಎಲ್ಲಿವರೆಗೆ ಮಾಡಂಗಿಲ್ಲ, ಆ ಇಲಾಖೆ ಸಚಿವರಿಗೆ ಮನೆಗೆ ಬರಬೇಕು. ಅಂಗವಿಕಲಾಂಗ ಅಸಲೆಲ್ಲ ವ್ಯಕ್ತಿನಾ ಕೋಣತ್ಯಾಹಿ ಕ್ಷೇತ್ರದ ಕಾಮ ಮಿಳ್ನೇಚಾ ಸಂಧಿ ಫಾರ್ ಕಮಿಸ್ ಅಸ್ತಾದ. ಯಾಸಾಠಿ ಸಂಬಂಧಿತ ಅಧಿಕಾರಿಯನ್ನು ಯಾಕಡೆ ಲಕ್ಷ ಕೇಂದ್ರಿತ ಕರುನ್ ಯಾ ಗರೀಬ್ ಕುಟುಂಬಾಲ ಸಹಾಯಧನ ದೇಣ್ಯಾತ್ ಯಾವೆ ಅಶಿ ಮಾಗಣಿ ಸದಲ್ಗಾ ಗಾವಾತಿಲ್ ನಾಗರಿಕಾನಿ ಕೆಲೆ ಆಹೆ. ಆನಂದ ಬಮ್ಮನವರ್, ಕೆಎನ್ಎನ್ ನ್ಯೂಸ್, ಸದಲ್ಗಾ.